ಈ ಸರ್ಕಾರ ಬಡವರ ಶಾಪದಿಂದ ಮುಕ್ತ ಅಂತೂ ಆಗುವುದಿಲ್ಲ, ಮುಕ್ತ ಆಗುವುದಿಲ್ಲ. ವಾಲ್ಮೀಕಿ ನಿಗಮದಿಂದ ಒಂದು ಕಡೆ ಇಷ್ಟೊಂದು ದೊಡ್ಡ ಕಳ್ಳತನ, ಇವತ್ತು ಒಂದು ಕಡೆ ಇವತ್ತು ಭ್ರಷ್ಟಾಚಾರ ಆಗಿದ್ರೆ ಕೂಡ ಮೊನ್ನೆ ನೋಡ್ತಾ ಇದ್ದಾರೆ ಮೂಡ ಹಗರಣಗಳು ನಾವು ನೋಡ್ತಾ ಇದ್ದೀವಿ. ಇದೊಂದು ನಾಚಿಕೇಡಿನ ಇದೊಂದು ಕಳ್ಳರ ಸರ್ಕಾರ ಡೆಕಾಟಿ ಸರ್ಕಾರ ಇದು. ಹಂಗಾಗಿ ಮೊದಲನೇದಾಗಿ ನಾನು ಸರ್ಕಾರಕ್ಕೆ ಒಂದು ರೀತಿ ಅಂದ್ರೆಗಿನ ನಾಗೇಂದ್ರ ಅವ್ರನ್ನ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಅವ್ರನ್ನ ಅರೆಸ್ಟ್ ಆಗಲೇಬೇಕು, ಮೊದಲನೇ ಡಿಮ್ಯಾಂಡ್ ನಾನು ಅರೆಸ್ಟ್ ಆಗಲೇಬೇಕು. ಐ ಹೋಪ್ ಇಡಿ ವಿಲ್ ಟೇಕ್ ಕೇರ್ ಆಫ್ ದಿಸ್. ಎರಡನೇದಾಗಿ ನಾಗೇಂದ್ರ ಅವರು ಅವ್ರಿಗೆಲ್ಲನ ಒಂದು ರೀತಿ ನಾನು ತಪ್ಪು ಮಾಡಿದ್ದೀನಿ ಅಂತೇಳಿ ಸ್ವಾಭಿಮಾನ ಇದ್ರಿಗಿನ ಅವ್ರಿಗೇನ ಮೀಸಲು ಕ್ಷೇತ್ರದಿಂದ ಗೆದ್ದಂತ ವ್ಯಕ್ತಿಯಾಗಿ ಇಡೀ ರಾಜ್ಯಕ್ಕೆ ಆ ಸಮುದಾಯದ ಮಂತ್ರಿಯಾಗಿ ಅವ್ರಿಗೆ ಕೊಂಚಿತ್ತನಾಗಲಿ ಈ ಸಮಾಜದ ಬಗ್ಗೆ ಈ ಸಮುದಾಯಗಳ ಬಗ್ಗೆ ಅವ್ರಿಗೆಲ್ಲೋ ಒಂದು ಕಡೆ ನೋವು ಇದ್ರೆ ತಕ್ಷಣನೇ ನಾನು ಒತ್ತಾಯ ಮಾಡ್ತೀನಿ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ ಮಂತ್ರಿ ಸ್ಥಾನಕ್ಕೆಲ್ಲ ಆಲ್ರೆಡಿ ಮಂತ್ರಿ ಸ್ಥಾನಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡಿರ್ಕೋಸ್ಕರವಾಗಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಾರ. ನಾನು ಅವ್ರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕೆಂದು ಒತ್ತಾಯ ಮಾಡ್ತೀನಿ. ಅವ್ರ ಮೇಲೆ ಸ್ಟ್ರಾಂಗ್ ಆದಂತ FIR ಆಗಬೇಕು, ಅವ್ರ ಮೇಲೆ ಸ್ಟ್ರಾಂಗ್ ಆದಂತ FIR ಆಗಬೇಕು. ಮೂರನೇದಾಗಿ ಒಂದು ತಿಂಗಳ ಒಳಗಡೆನೆ ಒಂದೊಂದು ರೂಪಾಯಿ ಕೂಡ ಮಹರ್ಷಿ ವಾಲ್ಮೀಕಿ ನಿಗಮಕ್ಕೆ ವಾಪಸ್ ಆಗಬೇಕು. ಇವತ್ತು ವಾಲ್ಮೀಕಿ ನಿಗಮದಲ್ಲೇ ಅಲ್ಲ, ಪ್ರತಿಯೊಂದ ನಿಗಮದಲ್ಲಿ ಕೂಡ ಎಷ್ಟು ಮಂದಿ ಕಳ್ಳರಿದ್ದಾರೆ ಎಂಬುದು ಜನರಿಗೆ ಗೊತ್ತಾಗಲೇಬೇಕು. ಎಷ್ಟು ಮಂದಿ ಕಳ್ಳರಿದ್ದಾರೆ ಅಂತೇಳಿ ಪ್ರತಿ ಇಲಾಖೆಯಲ್ಲೂ ಕೂಡ ಪರಿಶೀಲನೆ ಆಗಬೇಕು. ಯಾಕಂದ್ರೆ ಜನರಿಗೆ ಇವತ್ತು ಎಲ್ಲ ನಿಗಮಗಳಲ್ಲಿ ಕೂಡ ಇವತ್ತು ಈ ಅವ್ಯವಹಾರ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಿರೋ ಕಾರಣ ಒಂದು ಬಹಳಷ್ಟು ಮಂದಿ ಹಣಕಾಸಿನ ಇಲಾಖೆಯಲ್ಲಿ ಇವತ್ತು ಒಬ್ಬ ಮಂತ್ರಿ ಆದಂತಹ ವ್ಯಕ್ತಿ ಅವರ ಇತಿಮಿತಿಯನ್ನು ಗೊತ್ತಾಗಲಾರದಂತ ಕೂಡ ಇಷ್ಟೊಂದು ನೂರಾರು ಕೋಟಿ ರೂಪಾಯಿ ಅನುದಾನವನ್ನು ಬೇರೆ ಕಡೆ ಇವತ್ತು ಎಲ್ಲ ಒಂದು ಕಡೆ ವರ್ಗಾವಣೆ ಮಾಡಿ ಇವತ್ತು ಮಜಾ ಮಾಡಿದಾರ, ಅವ್ರ ಲ್ಯಾಂಬೋರ್ಗಿನಿ ಕಾರ್ ತಗೊಂಡಿದ್ದಾರೆ, ಹಿಂಗೆಲ್ಲ ಮಾಡಿದಾರ, ಎಲೆಕ್ಷನ್ಗೆ ಹಣ ಉಪಯೋಗ ಮಾಡಿದಾರೆ ಅಂದ್ರೆ ಅವ್ರ ಯೋಗ್ಯತೆ ಗೊತ್ತಾಗಬೇಕಂದ್ರೆ ಎಲ್ಲ ಇಲಾಖೆಯಲ್ಲಿ ಕೂಡ ಪರಿಶೀಲನೆ ಆಗಬೇಕು. ಇವತ್ತು ಸಂಪೂರ್ಣವಾಗಿ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಮುಂಬರುವಂತಹ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕು. ಆದಷ್ಟು ಬೇಗನೆ ಇವತ್ತು ಈ ಬೇಡಿಕೆಗಳನ್ನು ಈಡೇರಿಸಬೇಕು. ಈಡೇರಿಸಲಿದ್ದರಿಂದ ಮುಂಬರುವಂತಹ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ. ಎಸ್ಸಿ ಸಮುದಾಯ ನಾಯಕರಿಗೆ ಇವತ್ತು ಅನೇಕ ಹೋರಾಟಗಳ ಜೊತೆಯಲ್ಲಿ ಕೂಡ ಮುಂಬರುವಂತಹ ದಿನಗಳಲ್ಲಿ ಇವತ್ತು ಹತ್ತತ್ರ ಬೀದರ್ದಿಂದ ಬೆಂಗಳೂರು ತನಕ ಕೂಡ ಎಸ್ಟಿ ಸಮುದಾಯದ ಚಲೋನ್ನು ಕೂಡ ನಡೆಸುವಂತಹ ಕೆಲಸ ಕೂಡ ನಾವು ಮಾಡ್ತೀವಿ. ಹಂಗಾಗಿ ಇವತ್ತು ಎಂತ ಪರಿಸ್ಥಿತಿಯಲ್ಲೂ ಕೂಡ ಇವತ್ತು ಇಡಿ ಬಂದಿದೆ, ಒಂದು ಕಡೆ ಏನ್ ರೇಡ್ ಆಗ್ತಾ ಇದನ್ನೋ, ಯಾರು ತಪ್ಪಿದಸ್ತಿದ್ದಾರೋ ಅವ್ರು ಯಾರು ಶಿಕ್ಷೆ ಆಗಬೇಕಿತ್ತು ಅವ್ರು ಶಿಕ್ಷೆ ಆಗಬೇಕು ಅನ್ನೋ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಕೂಡ ನಾವು ದೆಲ್ಲಿಗೆ ತೆರಳಿ ರಾಷ್ಟೀಯ ಪರಿಶಿಷ್ಟ ಆಯೋಗಕ್ಕೆ ದೆಲ್ಲಿಗೆ ತೆರಳಿ ದೂರನ್ನು ಕೂಡ ಕೊಡುವಂತ ಕೆಲಸ ಕೂಡ ಅಲ್ಲಿ ಲೆಟರ್ ಬಂದಿದೆ, ನಿನ್ನೆ ಕಳಿಸಿದೀವಿ. ಅದನ್ನ ನಾವು ಮುಂದಿನ ದಿನಗಳಲ್ಲಿ ಒಂದು ನಿಯೋಗ ಆಗಿ ಕೂಡ ಕೊಡುವಂತ ಕೆಲಸ ಕೂಡ ನಾವು ಮಾಡ್ತೀವಿ. ಹಂಗಾಗಿ ಇವತ್ತು ಎಂತ ಪರಿಸ್ಥಿತಿಯಲ್ಲೂ ಕೂಡ ಈ ಸಮುದಾಯದ ಹಣ ಏನಿದೆ ಪ್ರತಿಯೊಂದು ಪೈಸೆ ಕೂಡ ವಾಪಸ್ ಬರಬೇಕು ಅನ್ನೋ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ.